ಆದ್ರೆ 60 ರಿಂದ 80 ಬೀರ್ ಬಾಟಲ್ ಸಿಗೋದು ಕನ್ಫರ್ಮ್. ಒಬ್ಬನೇ ಒಬ್ಬನಿಗೆ 24 ಜನರ ತರ ಕ್ಯಾರೆಕ್ಟರ್ಸ್ ಇತ್ತಂತೆ. ಈ ಪವರ್ ಇಂದ ಅವನಿಗಾಗಿದ್ದು ಏನು ಗೊತ್ತಾ, ಈ ಹುಡುಗ ವಿಡಿಯೋ ಗೇಮ್ ಆಡಿ ಅವರ ತಾತನ ಪ್ರಾಣನೇ ಕಾಪಾಡಿದನೆ. ಅದೇ ಸದ್ಯ ಇಂತ ಅತ್ಯಂತ ಇಂಟರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಳ್ಳಕ್ಕೆ ಈ ವಿಡಿಯೋನ ಫುಲ್ ನೋಡಿ. ಫ್ಯಾಕ್ಟ್ ನಂಬರ್ 10. ನೀವು ಇದುವರೆಗೂ ತಗೊಂಡಿರೋದ್ರಲ್ಲೇ ಕಾಸ್ಟ್ಲಿಯೆಸ್ಟ್ ಆಗಿರೋ ಪ್ಯಾಂಟ್ ಯಾವುದು, ಅದನ್ನ ಎಷ್ಟು ಬೆಲೆ ಕೊಟ್ಟು ತಗೊಂಡ್ರಿ ಅಂತ ಕಮೆಂಟ್ ಮಾಡಿ. ಯಾಕೆ ಕೇಳ್ದೆ ಅಂದ್ರೆ ಈ ಪ್ರಪಂಚದಲ್ಲೇ ಕಾಸ್ಟ್ಲಿಯೆಸ್ಟ್ ಪ್ಯಾಂಟ್ ಒಂದಿದೆಯಂತೆ. ಆ ಜೀನ್ಸ್ ಪ್ಯಾಂಟ್ ಬೆಲೆ ಎಷ್ಟಿರಬಹುದು ಅಂತ ಕೇಳಿದ್ರೆ ಎಷ್ಟು ಹೇಳ್ತೀರಾ ನೀವು? ಒಂದು 5000, 8000, 9000. ಆದ್ರೆ ಆ ಜೀನ್ಸ್ ಪ್ಯಾಂಟ್ ಬೆಲೆ ಕೇಳಿದ್ರೆ ನಿಜವಾಗ್ಲೂ ನಿಮಗೆ ಶಾಕ್ ಆಗುತ್ತೆ. ಆ ಜೀನ್ಸ್ ಪ್ಯಾಂಟ್ ನ ಬೆಲೆ 9000 ಕೋಟಿ ಅಂತೆ. ಯಾಕೆ ಅಷ್ಟು ಬೆಲೆ ಇಟ್ಟಿದ್ದಾರೆ ಅಂದ್ರೆ ಆ ಪ್ಯಾಂಟ್ ನ ಹಿಂದೆ ಮುಂದೆ ಎಲ್ಲ ಫುಲ್ ಡೈಮಂಡ್ ಇಂದನೇ ತುಂಬಿದೆಯಂತೆ. ಫ್ಯಾಕ್ಟ್ ನಂಬರ್ 9. ನಾವು ನಮ್ಮ ಫ್ರೆಂಡ್ಸು ಸ್ಪೈಸಿಯಾಗಿ ಗೋಬಿ ಮಂಜುರಿ, ಪಪ್ಸು, ಪಿಜ್ಜಾ, ಬರ್ಗರ್ ಅಂತ ತಿನ್ನೋಕೆ ಹೋದಾಗ ಜೊತೆಗೆ ಇದಿದ್ರೇನೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಟೊಮೊಟೊ ಸಾಸ್ ನ ಹಾಕೊಂಡು ತಿನ್ನೋ ಫ್ರೆಂಡ್ಸ್ನು ಇದ್ದಾರೆ. ಟೊಮೊಟೊ ಸಾಸ್ ನ ಮೊದಲು ಔಷಧಿ ಅಂತ ಹೇಳಿನೇ ಮಾರಿದಾರಂತೆ. 1834 ಜಾನ್ ಬೆಂಟೆ ಅನ್ನೋರು ಟೊಮೊಟೊ ಕೆಚಪ್ ರೆಸಿಪಿನ ಮಾಡಿದ್ರಂತೆ. ಜನರ ಹತ್ರ ಮಾರೋದಕ್ಕೋಸ್ಕರ ಟೊಮೊಟೊ ಕೆಚಪ್ ಹೊಟ್ಟೆ ನೋವು, ಜಾಂಡೀಸ್, ಅಜೀರ್ಣ, ವಾಂತಿ ಎಲ್ಲಾನು ಸರಿ ಮಾಡುತ್ತೆ ಅಂತ ಹೇಳಿ ಮಾರಿದ್ದಾರೆ. ಅದ್ ಮಾತ್ರ ಅಲ್ಲದೆ ಟೊಮೊಟೊ ಕೆಚಪ್ ನ ಮಾತ್ರೆ ತರ ಎಲ್ಲ ಮಾಡಿ ಮಾರಿದ್ದಾರೆ. ಇವ್ರನ್ನ ನೋಡಿ ಎಲ್ಲರೂ ಟೊಮೊಟೊ ಕೆಚಪ್ ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಾಧಾರಣ ಡಿಶ್ ಆಗೋಯ್ತದು. ಫ್ಯಾಕ್ಟ್ ನಂಬರ್ 8. ವಿಯಾಟ್ ಅನ್ನೋ ದೇಶದಲ್ಲಿ ಟೂರಿಸ್ಟ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಗೋಲ್ಡನ್ ಹೋಟೆಲ್ ನ ಕಟ್ಟಿದಾರಂತೆ. ಅದ್ರ ಹೆಸರು ಡೋಲ್ಸೆ ಹೆಲಾಯ್ ಗೋಲ್ಡನ್ ಲೇಕ್ ಹೋಟೆಲ್. ಆ ಹೋಟೆಲ್ ಅಲ್ಲಿ ಇರೋ ಎಲ್ಲಾ ಐಟಮ್ಸ್ ನು ಗೋಲ್ಡನ್ ಪ್ಲೇಟೆಡ್ ಅಂತೆ, ಅಂದ್ರೆ ಚಿನ್ನದಿಂದನೇ ಮಾಡಿದಾರಂತೆ. ಆ ಹೋಟೆಲ್ ಅಲ್ಲಿ ಇರೋ ಡೋರು, ಟೇಬಲು, ಸ್ಪೂನು, ಲಿಫ್ಟ್, ಟ್ಯಾಪ್, ಪ್ಲೇಟ್, ಗೋಡೆ, ಈವನ್ ಟಾಯ್ಲೆಟ್ ನು ಸಹ ಗೋಲ್ಡನ್ ಇಂದನೇ ಮಾಡಿದಾರಂತೆ. ಫ್ಯಾಕ್ಟ್ ನಂಬರ್ 7. ನೈಜೀರಿಯಾದ ಒಬ್ಬ ಬ್ಯಾಂಕ್ ವಾಚ್ಮ್ಯಾನ್ ತುಂಬಾ ದಿನದಿಂದ ಆ ಬ್ಯಾಂಕ್ ಅಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಆ ಬ್ಯಾಂಕ್ ಅಲ್ಲಿ ಒಂದು ಪೋಸ್ಟ್ ಖಾಲಿ ಆಗುತ್ತೆ. ಆವಾಗ ಆ ವಾಚ್ಮ್ಯಾನ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ, ಸೊ ನಾನು ಆಪ್ಟಿಟ್ಯೂಡ್ ಟೆಸ್ಟ್ ಬರಿಬೋದಾ ಅಂತ ಕೇಳಿದಾಗ ಆ ಬ್ಯಾಂಕ್ ಮ್ಯಾನೇಜರು ಬರೆಯೋಕೆ ಒಪ್ಕೊಳ್ತಾರೆ. ಅದೇ ತರ ಆ ಟೆಸ್ಟ್ ನ ಅಟೆಂಡ್ ಮಾಡಿ ಪಾಸ್ ಆಗ್ತಾನೆ. ಅದಾದ್ಮೇಲೆ ನೈಜೀರಿಯನ್ ಬ್ಯಾಂಕ್ ವಾಚ್ಮ್ಯಾನ್ ಆಗಿದ್ದನು ಬ್ಯಾಂಕ್ ಎಂಪ್ಲಾಯಿ ಆಗ್ತಾರೆ. ಅದಕ್ಕೆ ಹೇಳೋದು ನಮ್ ಬಗ್ಗೆ ನಮಗ್ ಮಾತ್ರ ಗೊತ್ತಿರುತ್ತೆ, ನಮ್ಗಿಂತ ಚೆನ್ನಾಗಿ ಇನ್ನೊಬ್ರು ತಿಳ್ಕೊಂಡಿರಲ್ಲ. ನಮ್ ಲೈಫ್ ಹೇಗಿರ್ಬೇಕು ಅಂತ ನಾವೇ ಡಿಸೈಡ್ ಮಾಡ್ಬೇಕು ಅಂತ. ಫ್ಯಾಕ್ಟ್ ನಂಬರ್ 6. ತುಂಬಾ ಜನ ಅನ್ಕೊಂಡಿರ್ತೀರ, ಯಾಕೆ ನಾನು ಹಾಗೆ ಅನ್ಕೊಂಡಿದ್ದೆ, ಬೆಳಗ್ಗೆ 6 ರಿಂದ 8 ವರೆಗೆ ಸೂರ್ಯನ ಬಿಸಿಲು ತಗೊಂಡ್ರೆ ವಿಟಮಿನ್ ಡಿ ಸಿಗುತ್ತೆ ಅಂತ. ಆದ್ರೆ ಅದು ಸುಳ್ಳಂತೆ. ನಮ್ ಚರ್ಮದಲ್ಲಿರೋ ಕೊಲೆಸ್ಟ್ರಾಲ್ ಸೂರ್ಯನ ಕಿರಣನ ನಮ್ ಬಾಡಿ ಮೇಲೆ ಬಿದ್ದಾಗ ಅದು ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತಂತೆ. ಫ್ಯಾಕ್ಟ್ ನಂಬರ್ 5. ಪ್ರಪಂಚದ ಎಲ್ಲಾ ದೇಶಗಳ ದೊಡ್ಡಣ್ಣ ಯಾರು ಅಂದ್ರೆ ಅಮೆರಿಕಾ ಅಂತಾನೆ ಎಲ್ಲರೂ ಹೇಳೋದು. ಅಂದ್ರೆ ಅಮೆರಿಕದಲ್ಲಿರೋ ಎಷ್ಟೋ ಸೈಂಟಿಸ್ಟ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಆಲ್ಮೋಸ್ಟ್ ನಮ್ ಭಾರತದವರೇ. ಅವ್ರನ್ನೆಲ್ಲ ಮತ್ತೆ ಭಾರತಕ್ಕೆ ಕರೆಸ್ಕೊಂಡ್ರೆ ಅಮೆರಿಕ ಆ ದೇಶದ ಅರ್ಧ ಶಕ್ತಿನ ಕಳ್ಕೊಬಿಡುತ್ತಂತೆ. ಫ್ಯಾಕ್ಟ್ ನಂಬರ್ 4. ಈ ಪಿಕ್ಚರ್ ನೋಡಿ, ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರೋ ಸೆಮಿ ಟ್ರಾನ್ಸ್ಪರೆಂಟ್ ಪಬ್ಲಿಕ್ ಟಾಯ್ಲೆಟ್. ಪಬ್ಲಿಕ್ ಈ ಟಾಯ್ಲೆಟ್ ನ ಫ್ರೀ ಆಗಿ ಯೂಸ್ ಮಾಡಬಹುದಂತೆ. ಅದಲ್ಲದೆ ಟಾಯ್ಲೆಟ್ ಒಳಗಡೆ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಟಾಯ್ಲೆಟ್ ಒಳಗಡೆ ಇರೋರು ಔಟ್ ಸೈಡ್ ಅಲ್ಲಿ ಓಡಾಡೋ ಜನನ ನೋಡಬಹುದಂತೆ. ಫ್ಯಾಕ್ಟ್ ನಂಬರ್ 3. ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಲ್ಲ, ಈ ಹುಡುಗನ್ನ ಒಂದು ದಿನ ಇವ್ರ ಫ್ಯಾಮಿಲಿ ಅವರು ಹೀರೋ ತರ ನೋಡ್ತಾರೆ. ಅದೇನು ಒಂದು ದಿನ ಅಂತ ಅನ್ಕೊಳ್ತಿದ್ದೀರಾ? ನಿಜವಾದ ಸ್ಟೋರಿ ಏನು ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಹುಡುಗನ ಹೆಸರು ಚಾರ್ಲಿಕ್ ಬುಲೆ. ಹುಡುಗ ಅವ್ರ ತಾತನ ಆಕ್ಸಿಡೆಂಟ್ ಇಂದ ಕಾಪಾಡ್ತಾನೆ. ಚಾರ್ಲಿ ಅವ್ರ ತಾತ ಚಾರ್ಲಿನ ಮನೆಗೆ ಡ್ರಾಪ್ ಮಾಡೋಣ ಅಂತ ಡ್ರೈವ್ ಮಾಡ್ಕೊಂಡು ಬರ್ತಿದ್ರು. ಆಗ ಸಡನ್ ಆಗಿ ಆಕ್ಸಿಡೆಂಟ್ ಆಗುತ್ತಂತೆ. ಈಗ ಲೇಟ್ ಆದ್ರೆ ತಾತನ ಜೀವಕ್ಕೆ ಅಪಾಯ ಅಂತ ಅನ್ಕೊಂಡು ಅವನೇ ಡ್ರೈವಿಂಗ್ ಸೀಟ್ ಗೆ ಬಂದು ಅವನೇ ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೇಗೋ ಡ್ರೈವ್ ಮಾಡ್ಕೊಂಡು ಬಂದು ಅವ್ರ ತಾತನ ಹಾಸ್ಪಿಟಲ್ ಗೆ ಸೇರಿಸಿ ಪ್ರಾಣನ ಕಾಪಾಡ್ತಾನೆ. ಇದೇನ್ ದೊಡ್ಡ ವಿಷಯನ ಅಂತ ಅನ್ಕೋಬಹುದು. ಆದ್ರೆ ಈ ಫ್ಯಾಕ್ಟ್ ಅಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಹುಡುಗನ್ಗೆ ಡ್ರೈವಿಂಗ್ ಬರಲ್ವಂತೆ. ಇದುವರೆಗೂ ಒಂದ್ ಸಲನು ಕಾರ್ ಡ್ರೈವಿಂಗ್ ಗೆ ಮಾಡಿರಲ್ವಂತೆ. ಇದಾದ್ಮೇಲೆ ಒಂದು ದಿನ ನಿಮ್ಗೆ ಡ್ರೈವಿಂಗ್ ಗೆ ಬರಲ್ವಲ್ಲ, ಹೀಗೆ ಡ್ರೈವ್ ಮಾಡಿದೆ ಅಂತ ಕೇಳಿದಾಗ, ನಾನು GTA Vice City ಗೇಮ್ ನ ಆಡಿದೀನಿ, ಅದ್ರಲ್ಲಿ ನಾನು ಕಾರ್ ಓಡಿಸಿದೀನಿ, ಅದ್ರಿಂದ ನನ್ ಕಾರ್ ನ ಓಡಿಸ್ತೇ ಅಂತ ಹೇಳ್ತಾನಂತೆ. ಫ್ಯಾಕ್ಟ್ ನಂಬರ್ 2. ನಾವು ತುಂಬಾ ವಿಚಿತ್ರ ವಿಚಿತ್ರವಾದ ಗೇಮ್ ಇರೋದನ್ನ ನೋಡಿರ್ತೀವಿ. ಅದೇ ತರ ಫಿನ್ಲ್ಯಾಂಡ್ ಅಲ್ಲಿ ಪ್ರತಿ ವರ್ಷ ಕಪಲ್ಸ್ ಗೆ ಅಂತಾನೆ ಒಂದ್ ಗೇಮ್ ಇಡ್ತಾರಂತೆ. ಗೇಮ್ ಹೆಸರು ವೈಫ್ ಕ್ಯಾರಿಂಗ್ ಚಾಂಪಿಯನ್ಶಿಪ್. ಈ ಗೇಮ್ ಅಲ್ಲಿ ತುಂಬಾ ಜನ ಕಪಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಗೇಮ್ ರೂಲ್ಸ್ ಏನಂದ್ರೆ, ಅವ್ರ ವೈಫ್ ನ ಅವ್ರ ಭುಜದ ಮೇಲೆ ಈ ತರ ಎತ್ಕೊಂಡು ಓಡ್ಬೇಕು. ಫಸ್ಟ್ ಯಾರ ಡೆಸ್ಟಿನೇಷನ್ ನ ರೀಚ್ ಮಾಡ್ತಾರೋ ಅವರೇ ಈ ಆಟದ ವಿನ್ನರ್ಸ್. ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆದವ್ರಿಗೆ ಕೊಡೋ ಪ್ರೈಸ್ ಏನ್ ಗೊತ್ತಾ, ಅವ್ರ ವೈಫ್ ಎಷ್ಟು ಕೆಜಿ ತೂಕ ಇರ್ತಾರೋ ಅಷ್ಟು ಬೀರ್ ಬಾಟಲ್ಸ್ ನ ಕೊಡ್ತಾರಂತೆ. ಎಕ್ಸಾಂಪಲ್ ಗೆ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಿ
ವಿನ್ ಆಗಿ ನಿಮ್ಮ ವೈಫ್ 60 ಕೆಜಿ ಇದ್ರೆ ನಿಮಗೆ 60 ಬಿಯರ್ ಬಾಟಲ್ ಕೊಡ್ತಾರೆ 80 ಕೆಜಿ ಇದ್ರೆ 80 ಬಿಯರ್ ಬಾಟಲ್ ಕೊಡ್ತಾರೆ ಈ ಗೇಮ್ ಗೆ ಕ್ರೇಜ್ ಜಾಸ್ತಿ ಆಗ್ತಾ ಇದ್ದಿದ್ದಕ್ಕೆ ಬೇರೆ ಕಂಟ್ರಿಲೂ ಅಂದ್ರೆ ಯುಎಸ್ ಆಸ್ಟ್ರೇಲಿಯಾ ಕಂಟ್ರಿಗಳಲ್ಲೂ ಈ ಗೇಮ್ ನ ಸ್ಟಾರ್ಟ್ ಮಾಡಿದ್ದಾರೆ ಫ್ಯಾಕ್ಟ್ ನಂಬರ್ 1 ನೀವು ತಮಿಳ್ ಅಲ್ಲಿ ವಿಕ್ರಮ್ ಆಕ್ಟ್ ಮಾಡಿರೋ ಆನಿಯನ್ ಫಿಲಂ ನೋಡಿದ್ರೆ ಈ ಫ್ಯಾಕ್ಟ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಆ ಮೂವಿಲಿ ಹೀರೋ ವಿಕ್ರಮ್ ಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರುತ್ತೆ ಆದ್ರೆ ಅದು ಮೂವಿ ಮಾತ್ರನೇ ಅದೇ ತರ ರಿಯಲ್ ಲೈಫ್ ಅಲ್ಲಿನೂ ಒಬ್ಬ ವ್ಯಕ್ತಿ ಇದ್ದ ಆ ಮೂವಿಲಿ ಬರಿ 3 ತರ ಕ್ಯಾರೆಕ್ಟರ್ಸ್ ಮಾತ್ರ ಇತ್ತು ರಿಯಲ್ ಲೈಫ್ ಅಲ್ಲಿ ಇರೋ ಈ ವ್ಯಕ್ತಿಗೆ 24 ಕ್ಯಾರೆಕ್ಟರ್ಸ್ ಇದೆಯಂತೆ ಇವನ ಹೆಸರು ವಿಲಿಯಂ ಸ್ಟ್ಯಾನ್ಲಿ ಮಿಲಿಗನ್ ಇವನು ಫೆಬ್ರವರಿ 4 1954 ಅಮೆರಿಕದಲ್ಲಿ ಹುಟ್ಟಿದಾನೆ 1970 ರಲ್ಲಿ ಇವನು ಕೆಲವು ಕ್ರೈಮ್ ಮಾಡಿದ ಅಂತ ಪೊಲೀಸರು ಇವನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ಮಿಲಿಗನ್ ಲಾಯರ್ ಇವನಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಕ್ರೈಮ್ ಮಾಡಿದ್ದು ಇವನಲ್ಲ ಇವನಲ್ಲಿ ಇದ್ದ ಇನ್ನೊಬ್ಬ ಅಂತ ವಾದ ಮಾಡ್ತಾರೆ ಅದನ್ನ ಪ್ರೂವ್ ಮಾಡಿ ಅಂತ ಕೋರ್ಟ್ ಅಲ್ಲಿ ಹೇಳ್ತಾರೆ ಇವನ ಮೇಲೆ ಸ್ಟಡಿ ಮಾಡಿದ ಮೇಲೆ ಅದು ನಿಜ ಅಂತ ಗೊತ್ತಾಗುತ್ತೆ ಅವನಲ್ಲಿ ಇರೋ 24 ಪರ್ಸನಾಲಿಟಿಗನು 24 ತರ ಮಾತಾಡ್ತಾರಂತೆ ಅದಲ್ಲದೆ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ನಡೆಯೋದು ಎಲ್ಲದರಲ್ಲೂ ಡಿಫರೆನ್ಸ್ ಇದ್ದು ಇವನು ಆಕ್ಟಿಂಗ್ ಮಾಡ್ತಾ ಇಲ್ಲ ಅಂತ ಪ್ರೂವ್ ಆಗುತ್ತೆ ಕೊನೆಗೆ ಡಿಸೆಂಬರ್ 12 2014 ರಲ್ಲಿ ಸತ್ತೋಗ್ತಾನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ತರ ಹಲವಾರು ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ಇದೆ ನೋಡಿ ಸಪೋರ್ಟ್ ಮಾಡಿ ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್